ಕಾಂಗ್ರೆಸ್ ನಾಯಕರಿಗೆ ಹೇಳಿಸ್ಕೋಬೇಕಾ? ಇದೇ ಒಂದು ಜ್ಞಾಪಿಸ್ಕೊಡ್ತೀನಿ ನಿಮಗೆ. ಕಾಲ್ಬಾಯಿ ಜ್ವರ ಬಂತು 2014ರಲ್ಲಿ, ಸರ್ಕಾರ ಅದರ ಬಗ್ಗೆ ಚಕರ ಎತ್ತಿರಲಿಲ್ಲ. ನಾನು ಮಂಡ್ಯದಿಂದ ಹಿಡಿದು ರಾಮನಗರ ಜಿಲ್ಲೆ ಹಳ್ಳಿ ಹಳ್ಳಿಗೆ ಬಂದು ಆ ಕಾಲ್ಬಾಯಿ ಜ್ವರದಲ್ಲಿ ಸಸ್ಗಳು ಸತ್ತೋದಾಗ 25,000 ರೂಪಾಯಿ ಕೈಯಿಂದ ಪರಿಹಾರ ಕೊಟ್ಟೆ. ನಾನು ಕೈಯಿಂದ ಕೊಟ್ಟೆ, ಅದನ್ನ ನೆನಪಿಸ್ಕೊಡ್ತೀನಿ ಜನಕ್ಕೆ. ಆಮೇಲೆ ಸರ್ಕಾರ 25,000 ಕೊಡದೇ ಇದ್ರೆ ಶ್ರೀರಂಗಪಟ್ಟಣದಿಂದ ಬೆಂಗಳೂರಿಗೆ ಪಾದಯಾತ್ರೆ ಆಗ್ತೀನಿ ಅಂತ ಹೇಳಿದ ಸರ್ಕಾರದ ವಿರುದ್ಧ. ಇದು ನಮ್ಮ ಹೋರಾಟ. ನಾವು ಇದರಿಂದ ಬಂದಿರೋರು, ನಾವು ಬರೀ ಸ್ಟೆಂಟ್ ಕೊಡ್ಕೊಂಡು ರಾಜಕೀಯ ಮಾಡಿಲ್ಲ ಸರ್. ಈಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಹೇಳಿಕೆಯಿಂದ ಆ ಪಕ್ಷದ ನಾಯಕರ ಕೈವಾಡ ಇದೆ ಅಂತ ಗೊತ್ತಿಲ್ಲ. ಯಾರ್ಯಾರ ಕೈಲಿ ಹೇಳಿಸ್ತಾರೋ ಏನೇನು ಗೊತ್ತೋ, ನನಗೇನು ಗೊತ್ತೋ. ಅವ್ರು ಹೇಳಬೇಕಾದ್ರೆ ಯಾರ್ಯಾರ ಹಿಂದೆ ಇದ್ದಾರೆ, ಪಾಪ ಇಲ್ಲಿ ಯಾರೋ ಒಬ್ಬರು ಮಾಜಿ ಶಾಸಕರು ಹೇಳಿಲ್ವೇ ನಾನು ಯಾರ್ದು ಋಣದಲ್ಲಿದ್ದೀನಿ ಅಂತ. ನಾನು ಯಾರು ಋಣದಲ್ಲೂ ಇಲ್ಲ. ನಾನು ಮುಖ್ಯಮಂತ್ರಿ ಆದಾಗಲೂ ಸಹ ಯಾರು ಮನೆ ಬಾಗಿಲು ನಾನು ಮುಖ್ಯಮಂತ್ರಿ ಮಾಡ್ರಪ್ಪ ಅಂತ ಹೋಗಿಲ್ಲ. ಅವರೇ ಬಂದರು ಇಲ್ಲಪ್ಪ ನೀನೇ ವಹಿಸ್ಕೋಬೇಕು ಅಂತೇಳಿ. ನರೇಂದ್ರ ಮೋದಿ ಅಂತ 4 ವರ್ಷ ನೀನು ಏನು ಸಮಸ್ಯೆ ಇಲ್ಲದಾಗ ನಾನು ನೋಡ್ಕೊತೀನಿ ಬಾರಪ್ಪ ನನ್ನ ಜೊತೆ ಅಂತಾಗಲೇ ನಾನು ಹೋಗಲಿಲ್ಲ. ಅಧಿಕಾರ ಹುಡಿಕೊಂಡು ಹೋಗಿಲ್ಲ ನಾವು ಇಂದು. ಯಾರು ಋಣದಲ್ಲಿಲ್ಲ ಪಾಪ, ಅದು ಯಾರು ಮಾತಾಡ್ತಾರಲ್ಲ ಲೂಸ್ ಟಾಕ್ಸ್. ಋಣದಲ್ಲಿದ್ದಾರೆ, ತೀರಿಸ್ಬೇಕು ಋಣ ಅಂತೇಳಿ. ನಾನು ಯಾರು ಋಣದಿಂದ ಆಗಿಲ್ಲ. ಕಾಂಗ್ರೆಸ್ ಪಕ್ಷದವ್ರು ಬೇಕಿತ್ತು ಮಾಡ್ಕೊಂಡಿದ್ದರು. ನನಗೆ ಬೇಕಾಗಿತ್ತು, ನನ್ನ ರೈತರ ಋಣ ನನ್ನ ಮೇಲಿತ್ತು. ನನಗಿದ್ದಿದ್ದು ರೈತರ ಋಣ. 25,000 ಕೋಟಿ 14 ತಿಂಗಳಲ್ಲಿ ಸಂಗ್ರಹ ಮಾಡಿ ನನ್ನ ರೈತನಿಗೆ ಸಾಲ ಮನ್ನಾ ಮಾಡಿದೆ. ಆ ರೈತನ ಋಣ ತೀರಿಸಬೇಕಾಗಿತ್ತು, ತೀರಿಸಿದ್ದೀನಿ. ರಾಜಕಾರಣ ಬಂದಾಗ ನಮ್ಮ ನಮ್ಮ ರಾಜಕಾರಣ ನಾವು ಮಾಡ್ತೀವಿ. ನಾನು ನನ್ನ ಪಕ್ಷನ ದಿವಾಳಿ ಎಬ್ಬಿಸ್ಬಿಟ್ಟು ಮತ್ತಿನ್ಯಾರು ನಾನು ಅಧಿಕಾರ ಕೊಡೋದಕ್ಕೆ ಓಡಾಡಲ್ಲ. ನಂದು ಒಂದು ಪಕ್ಷ ಅಂತ ಇದೆ, ಸಣ್ಣ ಪಕ್ಷ, ರೈತರ ಪಕ್ಷ. ರೈತನ ಕಷ್ಟ ಅಂತ ರೈತನ ಒಂದು ಧ್ವನಿಯ ಕೆಲಸ ಮಾಡಿ ಕೆಲಸ ಮಾಡ್ತೀನಿ. ಇನ್ನು ಸರ್ ಈ ಮೈತ್ರಿ ನಿಲುವಲ್ಲಿ ಇನ್ನು ಬಂದೇನೆ. ಯಾವ ಮೈತ್ರಿ? JDS ಕಾಂಗ್ರೆಸ್. ಎಲ್ಲಿದೆ ಮೈತ್ರಿ? ಅದೇ ಅದ್ರ ಬಗ್ಗೆ ಹೇಳಿ ಸರ್. ಯಾರು ಹೇಳಿದ್ರು ಮೈತ್ರಿ? ಈಗಾಗಲೇ ರಾಜ್ಯಸಭಾ ಚುನಾವಣೆ ಬಂದಿರೋದು, ನಿಮಗೆ 12 ಸೀಟ್ ನೋಡಿದಾಗ ನೋಡಿ. ಪ್ರಶ್ನೆ, ನಮಗೆ 34 ಜನ ಶಾಸಕರಿದ್ದಾರೆ, ಕಾಂಗ್ರೆಸ್ ನಲ್ಲಿ 68 ಜನ ಇದ್ದಾರೆ, BJPನಲ್ಲಿ 117 ಜನ ಇದ್ದಾರೆ. ಇವತ್ತು BJP 2 ಸ್ಥಾನ ಅವರು ಕಂಫರ್ಟಬಲ್ ಆಗಿ ಗೆಲ್ಲಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ಗೆ 1 ಸ್ಥಾನ ಗೆಲ್ಲಿಸ್ಲಿಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ ಇನ್ನು 1 ಸ್ಥಾನ, ಇನ್ನೊಂದು 4ನೇ ಸ್ಥಾನ ಹೊಂದಿದೆ. ಆ ಸ್ಥಾನಕ್ಕೆ ಯಾರು ನಿಲ್ತಾರೆ ಏನು ಅಂತಕ್ಕಂಥದ್ದು ನಾವೇನು ಇನ್ನೂ ತೀರ್ಮಾನ ಏನು ಮಾಡಿಲ್ಲ. ನಮ್ಮ ದೇವೇಗೌಡರು ಸಹ ಅದ್ರ ಬಗ್ಗೆ ಏನು ಅವ್ರ ಜೀವನದಲ್ಲಿ ದೇವೇಗೌಡರು ಏನಿದ್ರು ಜನಗಳ ಹತ್ರಕ್ಕೆ ಹೋಗಿ ಜನಗಳ ಮಧ್ಯದಲ್ಲಿ ಅವ್ರ ಸಮಸ್ಯೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿ ಜನಗಳಿಂದ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ, ರಾಜಕೀಯ ಮಾಡಿದ್ದಾರೆ. ಹೊರತು ಅವ್ರ 60 ವರ್ಷದ ಜೀವನದಲ್ಲಿ ಹಿಂಬಲಿಂದೇನು ರಾಜಕೀಯ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.